ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ದೇವಾನುದೇವತೆಗಳ ಅನುಗ್ರಹವಿಲ್ಲದೆ ನಮ್ಮ ಜೀವನದಲ್ಲಿ ಯಾವ ಏಳಿಗೆಯೂ ಸಾಧ್ಯವಿಲ್ಲ. ಹಾಗಾಗಿಯೇ ದೇವರನ್ನು ಒಲಿಸಿಕೊಳ್ಳಲು ನಾವು ನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತೇವೆ. ದೇವರನ್ನು ಪೂಜಿಸುವಾಗ ಅನೇಕ ವಸ್ತುಗಳನ್ನು ಬಳಸುತ್ತೇವೆ. ಅವುಗಳಲ್ಲಿ ಹೂಗಳು ಸಹ ಪ್ರಮುಖವಾದದ್ದು. ಹೂಗಳಿಲ್ಲದ ಪೂಜೆ ಅಪೂರ್ಣ ಎಂದೇ ಬಣ್ಣಿಸಲಾಗುತ್ತದೆ. ಈ ಜಗತ್ತಿನಲ್ಲಿ ಲಕ್ಷಾಂತರ ರೀತಿಯ ಹೂವುಗಳಿವೆ. ಒಂದಕ್ಕಿಂತ ಒಂದು ಹೂ ಸುಂದರವಾಗಿರುತ್ತದೆ. ಆದರೆ ದೇವರ ಪೂಜೆಗೆ ಎಲ್ಲ ಹೂಗಳನ್ನು ಬಳಸಲಾಗುವುದಿಲ್ಲ. ದೇವರ ಪೂಜೆಗೆ ಕೇವಲ ಕೆಲವು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಹೂಗಳನ್ನು ಮಾತ್ರ ಬಳಸಲಾಗುತ್ತದೆ. ದೇವರ ಪೂಜೆಗೆ ನಾವು ಸಾಮಾನ್ಯ ದಿನಗಳಲ್ಲಿ ಮಲ್ಲಿಗೆ, ಗುಲಾಬಿ, ದಾಸವಾಳ ಸೇರಿದಂತೆ ಹಲವು ಹೂಗಳನ್ನು ಬಳಸುತ್ತೇವೆ. ಆದರೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮತ್ತು ವಿಶೇಷವಾದ ಪೂಜೆ ಇರುವ ಸಂದರ್ಭದಲ್ಲಿ ದೇವರಿಗೆ ಚೆಂಡು ಹೂಗಳನ್ನು ಅರ್ಪಿಸುತ್ತೇವೆ. ಚೆಂಡು ಹೂಗಳನ್ನು ಕೇವಲ ದೇವರ ಪೂಜೆಗೆ ಮಾತ್ರವಲ್ಲದೆ ಹಬ್ಬ ಹರಿದಿನಗಳಲ್ಲಿ ಹಾಗೂ ಮದುವೆ ಗೃಹ ಪ್ರವೇಶಗಳ ಸಂದರ್ಭದಲ್ಲಿ ಮನೆಯ ತುಂಬೆಲ್ಲ ಅಲಂಕಾರ ಮಾಡಲು ಸಹ ಬಳಸಲಾಗುತ್ತದೆ. ಚೆಂಡು ಹೂವು ಪೂಜೆಗೆ ಬಳಸಲು ಏಕೆ ಶ್ರೇಷ್ಠ? ಚೆಂಡು ಹೂವನ್ನು ಮನೆಗಳಲ್ಲಿ ತೋರಣ ಕಟ್ಟಲು ಬಳಸುವುದೇಕೆ? ಚೆಂಡು ಹೂವಿನ ಆರೋಗ್ಯ ಲಾಭಗಳೇನು? ಬನ್ನಿ ವೀಕ್ಷಕರೇ, ನಮ್ಮ ಪ್ರಸ್ತುತ ಸಂಚಿಕೆಯ ಮೂಲಕ ಚೆಂಡು ಹೂವಿನ ವಿಶೇಷತೆಯ ಕುರಿತು ಹಲವಾರು ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಚೆಂಡು ಹೂವು ಇದು ಸುಂದರವಾದ ಚಿನ್ನದ ಬಣ್ಣ ಮತ್ತು ಕೆಂಪು ಬಣ್ಣಗಳಿಂದ ಕಂಗೊಳಿಸುವಂತಹ ಆಕರ್ಷಕ ಪುಷ್ಪ. ಮನೆಗಳಲ್ಲಿ, ತೋಟಗಳಲ್ಲಿ ನಾವು ಇದನ್ನು ಬೆಳೆಸುತ್ತೇವೆ. ಆಂಗ್ಲ ಭಾಷೆಯಲ್ಲಿ ಮಾರಿಗೋಲ್ಡ್ ಎಂದು, ಸಂಸ್ಕೃತ ಭಾಷೆಯಲ್ಲಿ ಸ್ಥೂಲ ಪುಷ್ಪವೆಂದು ಇದನ್ನು ಕರೆಯಲಾಗುತ್ತದೆ. ಇತರ ಹೂಗಳಿಗಿಂತ ಹೆಚ್ಚು ಆಕರ್ಷಣೆಯುಳ್ಳ ಹಾಗೂ ಗಾಢ ಬಣ್ಣ ಹೊಂದಿರುವಂತಹ ಚೆಂಡು ಹೂ ಕಡಿಮೆ ಬೆಲೆಗೆ ದೊರೆಯುವಂತಹ ಪುಷ್ಪವೂ ಸಹ ಆಗಿದೆ. ಈ ಪುಷ್ಪ ಅನೇಕ ದಳಗಳಿಂದ ಕೂಡಿರುತ್ತದೆ. ಚೆಂಡು ಹೂವನ್ನು ಇಡಿಯಾಗಿ ದೇವರ ಪೂಜೆಗೆ ಬಳಸಲಾಗುವುದಿಲ್ಲ. ಈ ಹೂವಿನ ದಳಗಳನ್ನು ಬಿಡಿಸಿ ಮಾಲೆಯಾಗಿ ಕಟ್ಟಿ ದೇವರಿಗೆ ಅರ್ಪಿಸಲಾಗುತ್ತದೆ. ಸಾಮಾನ್ಯವಾಗಿ ಇಡಿಯಾದ ಹೂಗಳನ್ನಷ್ಟೇ ದೇವರಿಗೆ ಅರ್ಪಿಸುವುದು ವಾಡಿಕೆ. ಆದರೆ ದಳಗಳನ್ನು ಕಿತ್ತರೂ ಸಹ ದೇವರಿಗೆ ಸಲ್ಲುವ ಹೂವೆಂದರೆ ಅದು ಚೆಂಡು ಹೂ ಮಾತ್ರ. ಸ್ತ್ರೀಯರಿಗೆ ಹೂವೆಂದರೆ ಪಂಚಪ್ರಾಣ. ಆದರೆ ಚೆಂಡು ಹೂಗಳು ಮಾತ್ರ ದೇವರಿಗೆ ಅರ್ಪಿತವಾದರೂ ತನ್ನ ಗಾತ್ರದ ಕಾರಣದಿಂದಲೇ ಹೆಣ್ಣು ಮಕ್ಕಳ ಮುಡಿಗೆಯಿರುವಲ್ಲಿ ವಿಫಲವಾಗಿದೆ. ಉತ್ತರ ಭಾರತದ ಕಡೆ ಚೆಂಡು ಹೂವಿನ ಬಳಕೆ ಬಹಳ ಜಾಸ್ತಿ. ಚೆಂಡು ಹೂವಿನ ಧಾರ್ಮಿಕ ಮಹತ್ವ. ಚೆಂಡು ಹೂಗಳು ಹಳದಿ ಬಣ್ಣದಿಂದ ಕೂಡಿರುವುದರಿಂದ ಅವು ಸೂರ್ಯದೇವನನ್ನು ಪ್ರತಿನಿಧಿಸುತ್ತವೆ. ಹೊಳಪು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಅವು ಸಂಕೇತಿಸುತ್ತವೆ. ಚೆಂಡು ಹೂವಿನಲ್ಲಿರುವಂತಹ ಕೇಸರಿ ಹಾಗೂ ಹಳದಿ ಬಣ್ಣವು ಹಿಂದೂ ಧರ್ಮದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಕೇಸರಿ ಬಣ್ಣವು ತ್ಯಾಗ ಹಾಗೂ ಶರಣಾಗತಿಯ ಸಂಕೇತವಾಗಿದೆ. ಆದ್ದರಿಂದ ನಾವು ದೇವರಿಗೆ ಸಂಪೂರ್ಣವಾಗಿ ಶರಣಾಗಿದ್ದೇವೆ ಎಂದು ಸೂಚಿಸಲೆಂದೇ ನಾವು ಚೆಂಡು ಹೂಗಳನ್ನು ದೇವರಿಗೆ ಅರ್ಪಿಸುತ್ತೇವೆ. ವಾಸ್ತುಶಾಸ್ತ್ರದಲ್ಲಿ ಚೆಂಡು ಹೂವನ್ನು ಅದೃಶ್ಯದ ಪುಷ್ಪವೆಂದು ಕರೆಯಲಾಗುತ್ತದೆ. ಮನೆಯಲ್ಲಿ ಚೆಂಡು ಹೂವಿನ ಗಿಡವನ್ನು ನೆಡುವುದರಿಂದ ಅದು ಮನೆಯಲ್ಲೆಲ್ಲ ಧನಾತ್ಮಕ ಕಂಪನಗಳನ್ನು ಆಕರ್ಷಿಸುತ್ತದೆ. ಚೆಂಡು ಹೂಗಳನ್ನು ಹೆಚ್ಚಾಗಿ ವಿಷ್ಣು ದೇವರ ಆರಾಧನೆಯಲ್ಲಿ, ಗಣಪತಿ ದೇವರ ಪೂಜೆಯಲ್ಲಿ ಹಾಗೂ ದೇವಿ ಮಹಾಲಕ್ಷ್ಮಿ ದೇವಿಯ ಪೂಜೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಮಹಾವಿಷ್ಣು ದೇವರಿಗೆ ಹಳದಿ ಬಣ್ಣದ ಪುಷ್ಪಗಳೆಂದರೆ ಬಹಳ ಇಷ್ಟ. ಚೆಂಡು ಹೂಗಳು ಹಳದಿ ಬಣ್ಣದಲ್ಲಿ ಇರುವುದರಿಂದಲೇ ಪ್ರತಿನಿತ್ಯ ಮಹಾವಿಷ್ಣು ದೇವರ ಪೂಜೆಯಲ್ಲಿ ಚೆಂಡು ಹೂವನ್ನು ಬಳಸಲಾಗುತ್ತದೆ. ಮಕ್ಕಳ ವಿಷಯದಲ್ಲಿ ತೊಂದರೆ ಅನುಭವಿಸುತ್ತಿರುವವರು ಮಹಾವಿಷ್ಣು ದೇವರಿಗೆ ಚೆಂಡು ಹೂವನ್ನು ಅರ್ಪಣೆ ಮಾಡುವುದರಿಂದ ಸಂತೋಷದ ಸುದ್ದಿ ಕೇಳಿಬರುತ್ತದೆ. ಗಣೇಶ ದೇವರು ಕೆಂಪು ಬಣ್ಣದ ಹೂಗಳನ್ನು ಬಹಳ ಇಷ್ಟಪಡುತ್ತಾರೆ. ಹಾಗಾಗಿ ಕೆಂಪು ಬಣ್ಣದ ಚೆಂಡು ಹೂಗಳನ್ನು ಗಣಪತಿ ದೇವರಿಗೆ ಅರ್ಪಣೆ ಮಾಡಿ ಪೂಜಿಸುವುದರಿಂದ ಗಣೇಶ ದೇವರು ಸಂಪನ್ನರಾಗುತ್ತಾರೆ. ಜೊತೆ ಜೊತೆಗೆ ತನ್ನ ಭಕ್ತರ ಜೀವನದಲ್ಲಿ ಇರುವಂತಹ ಎಲ್ಲ ವಿಘ್ನಗಳನ್ನು ಅವರು ನಿವಾರಿಸುತ್ತಾರೆ. ಹಳದಿ ಬಣ್ಣದಲ್ಲಿರುವುದರಿಂದ ಚೆಂಡು ಹೂ ಗುರುಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ.
ಚೆಂಡು ಹೂಗಳ ಬಳಕೆಯಿಂದ ಗುರುಗ್ರಹದ ಅನುಗ್ರಹವನ್ನು ಸುಲಭವಾಗಿ ಪಡೆಯಬಹುದು. ಗುರು ವ್ಯಕ್ತಿಗೆ ವಿದ್ಯೆ ಹಾಗೂ ಜ್ಞಾನವನ್ನು ಅನುಗ್ರಹ ಮಾಡುವ ಗ್ರಹ. ಹಾಗಾಗಿ ಚೆಂಡು ಹೂಗಳನ್ನು ಜ್ಞಾನದ ಹೂಗಳು ಎಂದೇ ಕರೆಯಲಾಗುತ್ತದೆ. ಈ ಹೂವಿನ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಅಂತಹ ಮನೆಗಳಲ್ಲಿ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ನೆಲೆಸುತ್ತಾರೆ. ಚೆಂಡು ಹೂಗಳನ್ನು ಕೇವಲ ಪೂಜೆಗೆ ಮಾತ್ರವಲ್ಲದೆ ಶುಭ ಸಮಾರಂಭಗಳಲ್ಲಿ, ಶುಭ ಕಾರ್ಯಕ್ರಮಗಳನ್ನು ನಡೆಸುವಾಗ ಮನೆಯ ಮುಖ್ಯ ಬಾಗಿಲಿಗೆ ತೋರಣವಾಗಿಯೂ ಸಹ ಬಳಕೆ ಮಾಡಲಾಗುತ್ತದೆ. ಈ ಹೂವಿನಲ್ಲಿ ಅನೇಕ ದಳಗಳಿರುತ್ತವೆ. ಹಾಗಾಗಿ ಚೆಂಡು ಹೂವನ್ನು ಬಾಂಧವ್ಯದ ಸಂಕೇತ ಎನ್ನಲಾಗುತ್ತದೆ. ಹಳದಿ ಬಣ್ಣದ ಹೂಗಳು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸಿ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತವೆ. ಚೆಂಡು ಹೂಗಳನ್ನು ತೋರಣವಾಗಿ ಬಳಸಲು ಪ್ರಮುಖ ಕಾರಣವೆಂದರೆ ಅದು ಹೊಂದಿರುವಂತಹ ರಕ್ಷಣಾತ್ಮಕ ಗುಣ. ಚೆಂಡು ಹೂ ಕಟುವಾದ ವಾಸನೆ ಹೊಂದಿರುವುದರಿಂದಲೇ ಇದು ಕೀಟಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇದೇ ಕಾರಣಕ್ಕಾಗಿಯೇ ಚೆಂಡು ಹೂಗಳನ್ನು ಮನೆಯ ಬಾಗಿಲಿಗೆ ತೋರಣವಾಗಿ ಕಟ್ಟಲಾಗುತ್ತದೆ. ಚೆಂಡು ಹೂವನ್ನು ಕೇವಲ ಪೂಜೆಗೆ ಮಾತ್ರವಲ್ಲದೆ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿಯೂ ಸಹ ಬಳಕೆ ಮಾಡಲಾಗುತ್ತದೆ. ಚೆಂಡು ಹೂಗಳ ಔಷಧೀಯ ಪ್ರಯೋಜನಗಳು. ಚೆಂಡು ಹೂಗಳು ಹಲ್ಲುಗಳ ಆರೋಗ್ಯಕ್ಕೆ ಲಾಭಕಾರಿ. ಚೆಂಡು ಹೂವಿನ ಕಷಾಯದಿಂದ ಬಾಯಿ ಮುಕ್ಕಳಿಸಿಕೊಳ್ಳುವುದರಿಂದ ಹಲ್ಲುಗಳ ನೋವು ತಕ್ಷಣ ನಿವಾರಣೆಯಾಗಿ ಆರಾಮವನ್ನು ನೀಡುತ್ತದೆ. ಚೆಂಡು ಹೂವಿನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಫಂಗಲ್ ಗುಣಗಳು ಚರ್ಮದ ಹೊಳಪನ್ನು ಕಾಪಾಡಿಕೊಳ್ಳಲು ಪರಿಣಾಮಕಾರಿಯಾಗಿರುತ್ತವೆ. ಚೆಂಡು ಹೂವಿನ ಪೇಸ್ಟನ್ನು ಮುಖಕ್ಕೆ ಲೇಪಿಸಿಕೊಳ್ಳುವುದರಿಂದ ಮೊಡವೆ ಹಾಗೂ ಮೊಡವೆಯಿಂದಾಗುವ ಕಲೆಗಳು ದೂರಾಗುತ್ತವೆ. ಚೆಂಡು ಹೂದಳದ ರಸ ಕುಡಿಯುವುದರಿಂದ ರಕ್ತ ಶುದ್ಧಿಯಾಗುತ್ತದೆ. ಚೆಂಡು ಹೂವಿನ ದಳಗಳನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಚಹಾ ಮಾಡಿ ಕುಡಿದರೆ ಅಲ್ಸರ್ ಹಾಗೂ ಹೊಟ್ಟೆಯೊಳಗಿನ ಗಾಯಗಳು ನಿವಾರಣೆಯಾಗುತ್ತವೆ. ಈ ಚಹಾ ಸೇವನೆ ಚರ್ಮದ ಆರೋಗ್ಯಕ್ಕೂ ಸಹ ಬಹಳ ಪ್ರಯೋಜನಕಾರಿ. ಚೆಂಡು ಹೂವನ್ನು ನೀರಿನಲ್ಲಿ ಹಾಕಿ ನೆನೆಸಿ 2-3 ಗಂಟೆ ನಂತರ ಆ ನೀರನ್ನು ಸೇವನೆ ಮಾಡುವುದರಿಂದ ಹೊಟ್ಟೆಯಲ್ಲಿನ ಜಂತುಗಳು ದೂರಾಗುತ್ತವೆ. ಚೆಂಡು ಹೂವಿನ ಎಲೆಗಳ ಪೇಸ್ಟನ್ನು ಸ್ನಾಯು ನೋವು ಹಾಗೂ ಸಂಧಿವಾತವಿರುವ ಜಾಗಕ್ಕೆ ಲೇಪಿಸಿದರೆ ನೋವು ಕಡಿಮೆಯಾಗುತ್ತದೆ. ಚೆಂಡು ಹೂವಿನ ರಸವನ್ನು ಗಾಯಗಳ ಮೇಲೆ ಲೇಪಿಸಿದರೆ ಗಾಯ ಬೇಗನೆ ಗುಣಮುಖವಾಗುತ್ತದೆ. ಚೆಂಡು ಹೂವಿನಲ್ಲಿರುವ ಕೀಟನಾಶಕ ಗುಣಗಳಿಂದಾಗಿಯೇ ಇದನ್ನು ಟೂತ್ಪೇಸ್ಟ್ ಹಾಗೂ ಮೌತ್ ವಾಶ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಚೆಂಡು ಹೂವಿನಿಂದ ತಯಾರಿಸಿದ ತೈಲವನ್ನು ಕೂದಲಿಗೆ ಹಾಕುವುದರಿಂದ ಕೂದಲಿನ ಕಾಂತಿ ಹೆಚ್ಚಾಗುತ್ತದೆ. ಆತ್ಮೀಯರೇ, ನಾವು ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುವುದಿಲ್ಲ. ನಮ್ಮ ವಾಹಿನಿಯಲ್ಲಿ ಸೂಚಿಸಲಾಗುವ ಮನೆ ಮದ್ದುಗಳನ್ನೆಲ್ಲ ಪ್ರಯೋಗಿಸುವ ಮೊದಲು ನುರಿತ ವೈದ್ಯರ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು. ಆತ್ಮೀಯರೇ, ಚೆಂಡು ಹೂಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.